ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಿಎಎ ಪರ ಬ್ಯಾಟಿಂಗ್ ಮಾಡಿದ್ದಕ್ಕೆ ಕೊಹ್ಲಿಗೆ ಸ್ಕೆಚ್, ಚಕ್ರವರ್ತಿ ಸೂಲಿ ಬೆಲೆ, ತೇಜಸ್ವಿ ಸೂರ್ಯ ಹತ್ಯೆಗೆ ಯತ್ನ, ಪೊಲೀಸರ ವಿಚಾರಣೆ ವೇಳೆ ಬಹಿರಂಗಗೊಂಡ ಸ್ಫೋಟಕ ಮಾಹಿತಿ. ಈ ವರ್ಷದ ಮೊದಲ ಸ್ಯಾಟಲೈಟ್ ಉಡಾವಣೆ ಯಶಸ್ವಿಯಾಗಿ, ಭೂಸ್ಥಿರ ಕಕ್ಷೆ ಸೇರಿದ ಉಪಗ್ರಹ GSAT-30 ಉಪಗ್ರಹ ಉಡಾವಣೆ. ಗವಿರಂಗನಾಥ ಸ್ವಾಮಿಯ ರಥೋತ್ಸವ ವೇಳೆ ಗಲಾಟೆ, ಬಿಜೆಪಿ ಜೆಡಿಎಸ್ ಬೆಂಬಲಿಗರ ನಡುವೆ ಮಾರಾಮಾರಿ, ಮಂಡ್ಯದಲ್ಲಿ ಪೂಜೆ ಸಲ್ಲಿಸುವ ವಿಚಾರಕ್ಕೆ ಜಗಳ. ಬೆಳಗಾವಿ ಜಿಲ್ಲೆಯ ಆದಿನಿ ತಾಲೂಕಿನ ಸತಿ ಗ್ರಾಮದ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಾನಪದ ವೈಭವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಜಾಗತಿಕ ವಿದ್ಯಮಾನದಲ್ಲಿ ಜನಪದವನ್ನು ಮರೆತ ಯುವ ಜನಾಂಗಕ್ಕೆ ಜಾನಪದ ವೈಭವ ಕಾರ್ಯಕ್ರಮ ಹೊಸ ಕಳೆಯನ್ನು ತಂದುಕೊಟ್ಟಿತು. ಜನಪದ ವೈಭವ ಕಾರ್ಯಕ್ರಮದಲ್ಲಿ ಸುಗ್ಗಿ ಹಾಡು, ಜನಪದ ಗೀತೆ, ಸಾಂಪ್ರದಾಯಿಕ ಉಡುಗೆ, ರಂಗೋಲಿ ಸ್ಪರ್ಧೆ, ಹೀಗೆ ಹಲವಾರು ಜನಪದ ಕಾರ್ಯಕ್ರಮಗಳು ಮೂಡಿಬಂದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕುಂಬಾರ್ ಸರ್ ಅವರು ವಿದ್ಯಾರ್ಥಿಗಳ ಜನಪದ ಕಲೆಯನ್ನು ಮೆಚ್ಚಿ, ಜನಪದ ಇವತ್ತಿನ ಜನಾಂಗಕ್ಕೆ ತುಂಬ ಅವಶ್ಯಕವಾಗಿದ್ದು ಯುವ ಜನಾಂಗ ಜನಪದ ಕಲೆಯನ್ನು ಉಳಿಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಪಿ ಮರ್ಯನ್ ಅವರ್ ಸರ್ ಹಾಗೂ ಕಾರ್ಯದರ್ಶಿಗಳಾದ ಆನಂದ್ ಕುಲಕರ್ಣಿ ಉಪಸ್ಥಿತರಿದ್ದರು. ಅಕ್ಷತಾ ಘಟಕಾಂಬಳೆ ಹಾಗೂ ಅಶೋಕ್ ಕಾಂಬಳೆ ಸರ್ ಕಾರ್ಯಕ್ರಮದ ಸಂಯೋಜನೆ ಮಾಡಿದರು. ಗಾಯಕ್ವಾಡ್ ಅವರು ನಿರೂಪಿಸಿದರು. ಈ ಸಸಿಗೆ ನೀರಿರುವುದರ ಮೂಲಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಮಾ ನಿವಾಸದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದ ಯುವರಾಜ ಬಂಡೆ ಅವರ ನೇತೃತ್ವದಲ್ಲಿ ಜಮಖಂಡಿ ತಾಲೂಕು ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಈ ಸಮಯದಲ್ಲಿ ಸಂಗಮೇಶ್ ಕನ್ನೊಳ್ಳಿ ವಕೀಲರು, ಕುಶಾಲ್ ವಾಗ್ಮೋರೆ, ಗೋಪಿನಾಥ್ ಮೀಸೆ, ರಮೇಶ್ ಕಾಂಬಳೆ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ಎಲ್ರಿಗೂ ಸಮರ್ಪಕವಾಗೈತಿ, ಸಂವಿಧಾನದ ಎಲ್ಲರೂ ಪಾಲುದಾರರದಾರ ಅಂತೇಳಿ ಎಲ್ಲಾ ಜನರಿಗೂ ತಿಳಿಸ್ಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಬಾದ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಒಂದು ಯೋಜನೆಗಳನ್ನ ಹಾಕಿದ್ವಿ, ಏನಪ್ಪ ಅಂದ್ರೆ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಂಘದವರನ್ನ ಕರೆಸಿ ರಸ್ತೆ ನಿಯಮಗಳ ಬಗ್ಗೆ ತಿಳುವಳಿಕೆ ನೀಡಿದರು. 31ನೇ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಶ್ರೀಮತಿ ಯಶೋಧ ವಂಟುಗೂಡಿ ಉಪ ಪೊಲೀಸ್ ಆಯುಕ್ತರು, ಅಪರಾಧ ಮತ್ತು ಸಂಚಾರರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಮಿತ್ತ ಬೈಕ್ ರೈಡ್ಗೆ ಚಾಲನೆಯನ್ನ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಮಹಾಲಕ್ಷ್ಮೀ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯ ಮುತ್ತೂರು ಗ್ರಾಮದ ಶ್ರೀಪಾದ ಕುಲಕರ್ಣಿ ಅವರ ಭಕ್ತಿಗೆ ಮೆಚ್ಚಿ ಮುತ್ತೂರು ಗ್ರಾಮದಲ್ಲಿ ನೆಲೆಸಿ ಮಹಾಲಕ್ಷ್ಮೀ ದೇವಿಯ ಭಕ್ತರನ್ನು ಹರಸುತ್ತಿಯಳು. ಪ್ರತಿ ವರ್ಷದಂತೆ ದಿನಾಂಕ 11/1/2020 ದಿನಾಂಕ 15/1/2020 ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಜಾತ್ರೆಯನ್ನ ನೋಡಲು ದೂರ ದೂರದ ಜನರು ಬಂದು ತಾಯಿಯ ದರ್ಶನವನ್ನ ಪಡೆದು ಜಾತ್ರೆಯನ್ನ ನೋಡಿ ಖುಷಿ ಪಡುತ್ತಾರೆ.
ಪ್ರತಿದಿನ ಮುಂಜಾನೆ ಪಂಚಾಮೃತ ಅಭಿಷೇಕ ಮತ್ತು ರಾತ್ರಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗುವುದು. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಸುಮಂಗಲರಿಂದ ಆರತಿ ನಡೆಯುತ್ತದೆ. ಕರಡಿ, ಡೊಳ್ಳು, ಸಂಬಳ, ಹಲಗಿ ಮೇಳದೊಂದಿಗೆ ಉತ್ಸವ ಜರುಗುವುದು. ನಾಲ್ಕು ದಿನ ಸಾಯಂಕಾಲ 6 ಗಂಟೆಗೆ ದೇವಿಯನ್ನ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗುವಾಗ ಸುಮಂಗ್ಲೆಯರು ಆರತಿಯೊಂದಿಗೆ ದೇವಿಯ ಜೊತೆ ಗುಡಿ ಪವಿತ್ರ ಕೃಷ್ಣ ನದಿಗೆ ಹೋಗಿ ದೇವಿಯು ಸ್ನಾನ ಮಾಡಿ ಬರುವಾಗ ಬರಮಾಡಿಕೊಳ್ಳಲು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಜನರು ಕಂಡ್ಯಾಲ, ಬಾಸಿಂಗ, ಕುದುರೆ ಕುಣಿತ, ಹಲಗೆ ಮೇಳ ಹಾಗೂ ವಿಶೇಷ ಸಂಗೀತ ಮೇಳದೊಂದಿಗೆ ದೇವಿಯನ್ನ ಬರಮಾಡಿಕೊಂಡ್ರು. ತದನಂತರ ಬಯಲಾಟ ಕಾರ್ಯಕ್ರಮಗಳು ನಡೆಯುತ್ತವೆ. ಕೊನೆಯ ದಿನದಂದು ಪ್ರಸಿದ್ಧ ಕುಸ್ತಿಪಟುಗಳಿಂದ ಕುಸ್ತಿ ಕಾರ್ಯಕ್ರಮಗಳು ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮವನ್ನ ಚಂದ್ರಯ್ಯ ಸ್ವಾಮಿಗಳು ಮತ್ತು ಗಿರೀಶ್ ದೇವರು ಹಾಗೂ ಕಮಿಟಿಯ ಹಿರಿಯರು ಉದ್ಘಾಟಿಸಿದರು. ಅದೇ ದಿನ ರಾತ್ರಿ ಪಲ್ಲಕ್ಕಿ ಉತ್ಸವ, ನಂತರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಜರುಗುವುದು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ನಿರ್ಮಿತ G-SAT-30 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಫ್ರೆಂಚ್ ಗಯಾನಾದ ಬಾಹ್ಯಾಕಾಶ ಕೇಂದ್ರದಿಂದ ವಾಣಿಜ್ಯಾತ್ಮಕ ಉಡಾಹಕ ಏರಿಯಾನ್ 5 ಮೂಲಕ ಬೆಳಗಿನ ಜಾವ ಉಪಗ್ರಹ ಉಡಾವಣೆ ಮಾಡಲಾಗಿದೆ. G-SAT-30 ಗ್ರಹದಿಂದ DTH ಸೇವೆಗಳು, ದೂರದರ್ಶನ ಪ್ರಸಾರದಲ್ಲಿ ಇನ್ನಷ್ಟು ಗುಣಮಟ್ಟ ಸಿಗಲಿದೆ. ಈಗಾಗಲೇ ಕಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂವಹನ ಉಪಗ್ರಹಗಳನ್ನ G-SAT-30 ಸೇರಿಕೊಳ್ಳಲಿದೆ ಎಂದು ಹೇಳಲಾಗಿದೆ. ಮಂಡ್ಯದ ಕೆಆರ್ಪೇಟೆಯ ಪಟ್ಟಣದ ಗವಿರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ನಡೆದ ರಥೋತ್ಸವ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಶಾಸಕ ನಾರಾಯಣಗೌಡ ಹಾಗೂ ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರ ವಿರುದ್ಧ ವಾಗ್ವಾದ ನಡೆಸಿದ ತಾಲೂಕು ಪಂಚಾಯತಿಯ ಸದಸ್ಯ ರಾಜಹುಲಿ ದಿನೇಶ್ ಬೆಂಬಲಿಗರು ಹಾಗೂ ಶಾಸಕ ನಾರಾಯಣಗೌಡರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿಯ ಆರೋಪ ಪ್ರತ್ಯಾರೋಪ ಕೇಳಿ ಬಂದವು. ತಕ್ಷಣಕ್ಕೆ ಮಧ್ಯಪ್ರವೇಶಿಸಿದ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ ಗಲಾಟೆಯನ್ನು ನಿಯಂತ್ರಿಸಿ ಕೈಕೆ ಮಿಲಾಯಿಸುವ ಹಂತ ತಲುಪಿದ ಯುವಕರ ಗುಂಪನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಶಾಸಕ ನಾರಾಯಣಗೌಡರಿಗೆ ಮೊದಲ ಪೂಜೆನ ಕೊಡಬಾರದು, ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯನಾದ ನನಗೆ ಮೊದಲ ಪೂಜೆ ನೀಡಬೇಕು ಎಂದು ಆಗ್ರಹಿಸಿ ಗದ್ದಲ ಗಲಾಟೆ ನಡೆಸಿ ದಿನೇಶ್ ಹಾಗೂ ಅವರ ಬೆಂಬಲಿಗರನ್ನ ಸಬ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ ದೇವಾಲಯದ ಆವರಣದಿಂದ ಹೊರಗೆ ಕಳುಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಶಿವಮೂರ್ತಿ, ಮುಖಂಡರಾದ ಕೋಡಗಳ್ಳಿ ವೆಂಕಟೇಶ್, ಬಿಲ್ಲನಹಳ್ಳಿ ಕುಮಾರ್, ಶೇಖರ್, ರಂಗನಾಥ್ಪುರ್ ಕ್ರಾಸ್ ಶಿವಣ್ಣ, ಪ್ರಧಾನ ಅರ್ಚಕ ಸಂಪತ್ತಾಚಾರ್ಯ ಸೇರಿದಂತೆ ಅನೇಕರು ಇದ್ದರು. ರಾಮದುರ್ಗ ತಾಲೂಕಿನ ಮಲಪ್ರಭಾನದಲ್ಲಿ ಈಜಲು ತೆರಳಿದ ಯುವಕರಲ್ಲಿ ಒಬ್ಬ ಯುವಕ ಮುಳುಗಿ ಸಾವನ್ನಪ್ಪಿದ್ದಾನೆ. ನೀರಲಕೆರೆ ಗ್ರಾಮದಲ್ಲಿ 5 ಜನರು ಸ್ನಾನಕ್ಕೆ ಹೋದಾಗ ಒಬ್ಬ ಯುವಕ ನೀರು ಪಾಲಾಗಿರುವ ಘಟನೆ ನಡೆದಿದೆ. ಮುತ್ತಪ್ಪ ಈರಪ್ಪ ಬೆಣ್ಣೆ ಎಂದು ಗುರುತಿಸಲಾಗಿದೆ. ಕಡಕುಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬರಪ್ಪ ಹಿಂಗ ದಂಡಿಗೆ
ಲಕಡಿ ಸಿಕ್ಕ ಅವ್ರ ತೋಟ ಮಾರ್ಕೋ ಧಕಲಾಲಿ ಹಾಕೋ ಹಾಕ್ ಪಡ್ತಾ ಏ ಅಜ್ಮಿಯ ಹಂಗ ದೂಡ್ಕೊಂತ ಬಾ ಹಿಂಗ ಜಂಡಿಗೆ ದೂಡ್ಕೊಂತ ಬಾ ಹಿಂಗ ಕೈ ಹಿಡಿದು ಎಳ್ಕೊಂಬ ಸರ್ ಎಲ್ಲರೂ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಎನ್ನುವ ಮಾಹಿತಿನ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಡಿಸೆಂಬರ್ 22ರಂದು ಸಿಎಎ ಪರ ನಡೆಯುತ್ತಿದ್ದ ಸಮಾವೇಶದಲ್ಲಿ ಆರು ಮಂದಿ ಎಸ್ಡಿಪಿಐ ಕಾರ್ಯಕರ್ತರು ಜನರ ಮೇಲೆ ಹಲ್ಲೆ ನಡೆಸಿದ್ದರು. ಆರು ಮಂದಿನ ಪೊಲೀಸರು ತಕ್ಷಣವೇ ಬಂಧಿಸಿದ್ದರು. ವಿಚಾರಣೆ ಸಂದರ್ಭದಲ್ಲಿ ಅವರ ಟಾರ್ಗೆಟ್ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಚಕ್ರವರ್ತಿ ಸೂಲಿಬೇಲೆಯಾಗಿತ್ತು ಎಂದು ತಿಳಿದು ಬಂದಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಪರವಾಗಿ ಅವರು ಮಾತನಾಡಿದ್ದಕ್ಕೆ ಅವರನ್ನ ಮುಗಿಸಲು ಈ ಆರು ಮಂದಿ ಉಪಾಯ ಮಾಡಿದ್ದರು ಎನ್ನುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಪರವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ 31 ವರ್ಷದ ವರುಣ್ ಎಂಬಾತನ ಮೇಲೆ ಚಾಕು ಇರಿದು ಕೊಲೆಗೆ ಯತ್ನಿಸಲಾಗಿತ್ತು. ಬೆಂಗಳೂರಿನ ಟೌನ್ ಹಾಲ್ ಎದುರು ನಡೆದ ಪೌರತ್ವ ತಿದ್ದುಪಡಿ ಕಾಯ್ದೆ ಮೆರವಣಿಗೆಯಲ್ಲಿ ಭಾಗವಹಿಸಿ ದ್ವಿಚಕ್ರ ವಾಹನದಲ್ಲಿ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಜೆಸಿ ರೋಡ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳಿಂದ ಕೊಲೆಯತ್ನ ಮಾಡಲಾಗಿತ್ತು. ನಡು ರಸ್ತೆಯಲ್ಲಿ ಏಕಾಏಕಿ ಚಾಕುವಿನಿಂದ ಚುಚ್ಚಿದ್ದರು. ಈ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದ ಸ್ಥಳೀಯ ಪೊಲೀಸರು ಹಾಗೂ ಸಾರ್ವಜನಿಕರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದರು. ಬಳಿಕ ಆರು ಮಂದಿಯನ್ನು ಬಂಧಿಸಲಾಗಿತ್ತು. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಶಿವಶರಣ ಮೇದಾರ ಶ್ರೀ ಕೇತಯ್ಯನವರ ಜ್ಯೋತಿರಥ ಯಾತ್ರೆಗೆ ಚಾಲನೆ ನೀಡಲಾಯಿತು. ಸುರಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಮೇದಾರ ಸಮುದಾಯದ ಚಿತ್ರದುರ್ಗದ ಬಸವಪ್ರಭು ಜ್ಯೋತೀಶ್ವರ ಸ್ವಾಮೀಜಿ ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು. ಇದೇ 10ರಿಂದ ಬೀದರ್ ಜಿಲ್ಲೆಯ ಚಿದ್ರಿಯಿಂದ ಶಿವಶರಣ ಮೇದಾರ ಶ್ರೀ ಕೇತಯ್ಯ ರಥಯಾತ್ರೆ ಆರಂಭಗೊಂಡು 5ನೇ ದಿನ ಇಂದು ಯಾದಗಿರಿ ಜಿಲ್ಲೆಯ ಸುರಪುರಕ್ಕೆ ಜ್ಯೋತಿರಥ ತಲುಪಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರಥಯಾತ್ರೆ ನಡೆಸಲಾಗುತ್ತಿದೆ. ಮಾರ್ಚ್ 25ರವರೆಗೆ ಚಿತ್ರದುರ್ಗದ ಮಹಾಮಠದವರೆಗೆ ರಥಯಾತ್ರೆ ನಡೆಸಲಾಗುತ್ತಿದೆ. ಸುರಪುರ ಪಟ್ಟಣದ ಗಾಂಧಿ ವೃತ್ತದಿಂದ ಮೇದಾರ ಗಲ್ಲಿವರೆಗೆ ಜ್ಯೋತಿ ರಥಯಾತ್ರೆ ಮೆರವಣಿಗೆ ನಡೆಯಿತು. ಬಸವಪ್ರಭು ಕೇತೇಶ್ವರ ಸ್ವಾಮಿ ಹಾಗೂ ಇತರ ಸಮಾಜದ ಮುಖಂಡರು ಮೆರವಣಿಗೆಯನ್ನು ನಡೆಸಲಾಯಿತು. ವಿವಿಧ ಕಲಾ ತಂಡಗಳೊಂದಿಗೆ ಸಂಭ್ರಮದಿಂದ ಜ್ಯೋತಿ ರಥದ ಮೆರವಣಿಗೆಯನ್ನು ಮಾಡಲಾಯಿತು.
ಹಬ್ಬಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂತ ಇನ್ನೊಬ್ಬ ಇದೆ ನಮ್ಮ ಸುಪ್ರಭಾವಲ್ಲಿರ್ತಕ್ಕಂತ ಮೇಲ್ನಾಡು ಸಮಾಜದವರಿಗೆ ಸಮಾಜದ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ. ಜಿಲ್ಲೆಗಳಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಗಜಮಾನರೇ, ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗ ಮೂರದಿಂದಲೇ ಕಾರ್ಯಕ್ರಮವನ್ನು ಆಯೋಜಿಸಿದೀವಿ. ಅದಲ್ಲದೆ ಇಡೀ ರಾಜ್ಯದಲ್ಲೇ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಜ್ಯೋತಿರಥ ಯಾತ್ರೆಯ ಅಂಗವಾಗಿ ಹಮ್ಮಿಕೊಳ್ಳಿರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ವಿಜೃಂಭಣೆಯಿಂದ ಆಗುತ್ತಂತ ನಮಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಆ ನಿರೀಕ್ಷೆಗೆ ಮೀರಿ ಈ ಒಂದು ಕಾರ್ಯಕ್ರಮ ನಡೆಸಲಾಗಿದೆ. ಸುಮಾರು ಮೂರು ತಿಂಗಳವರೆಗೆ ನಡೆಸತಕ್ಕಂಥ ಈ ಒಂದು ಕಾರ್ಯಕ್ರಮ ಮೂರು ಹಂತಗಳಲ್ಲಿ ಮಾರ್ಚ್ 25ರಂದು ಒಂದು ಸಂಘಟನೆ ಏನು ಹೊರಡ್ತಾ ಇದೆ ಇದು ಇಡೀ ರಾಜ್ಯದಲ್ಲಿಯೇ ಅದು ಒಂದು ತುಂಬಾ ಸಂತೋಷದ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಅರಮನೆ ಮೈದಾನದಲ್ಲಿ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅದ್ದೂರಿಯ ಕಾರ್ಯಕ್ರಮದ ಮೂಲಕ ಬಿಜೆಪಿಯವರು ಅಭಿನಂದನೆ ಸಲ್ಲಿಸಿದರು. ರಾಜ್ಯ ಬಿಜೆಪಿ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅದ್ದೂರಿ ಕಾರ್ಯಕ್ರಮದ ಮೂಲಕ ಬಿಜೆಪಿ ಅಭಿನಂದಿಸಿತು. ನಗರದ ಅರಮನೆ ಮೈದಾನದಲ್ಲಿ ನಡೆದ ನೂತನ ರಾಜ್ಯಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆಯನ್ನು ನೀಡಿದರು. ಬಳಿಕ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಳಿನ್, ನಮ್ಮ ಪಕ್ಷದಲ್ಲೇ 37 ಸಂಘಟನಾತ್ಮಕ ಜಿಲ್ಲೆಗಳಿವೆ. ಅದರಲ್ಲಿ 26ಕ್ಕೂ ಹೆಚ್ಚು ಜಿಲ್ಲೆಗಳು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಒಬ್ಬ ಚಹಾ ಮಾರುವ ಹುಡುಗ ದೇಶದ ಪ್ರಧಾನಿಯಾಗಬಲ್ಲ, ನಿಂಬೆಹಣ್ಣು ಮಾರುವ ಹುಡುಗ ಮುಖ್ಯಮಂತ್ರಿಯಾಗಬಲ್ಲ, ಮತಗಟ್ಟೆಯಲ್ಲೇ ಕೆಲಸ ಮಾಡುವವನು ರಾಜ್ಯಾಧ್ಯಕ್ಷ ಆಗಬಲ್ಲ, ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ ಎಂದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನಿಯುಕ್ತಿಗೊಳಿಸಿದಾಗ ಭಯ ಆತಂಕ ಉಂಟಾಗಿತ್ತು, ಆದರೆ ಯಡಿಯೂರಪ್ಪನವರು ಧ್ವಜವನ್ನ ಕೊಟ್ಟು ಮುನ್ನುಗ್ಗು ಎಂದಾಗ ಆತ್ಮವಿಶ್ವಾಸ ಬಂತು. ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಜಿಲ್ಲೆ ನೋಡದ ನನಗೆ ಪಕ್ಷದ ಮುಖಂಡರು ಮನೆಯಲ್ಲಿ ಕೂರಬೇಡ, ಹೋಗು, ರಾಜ್ಯ ಪ್ರವಾಸ ಮಾಡು ಎಂದರು. ಸಮಾರಂಭದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಸಮರ್ಥಿಸುವ ರೀತಿಯಲ್ಲಿ ಬಾಂಗ್ಲಾದಿಂದ ಆಗಮಿಸಿದ್ದವರ ಸ್ಥಿತಿಗತಿ ವಿವರಿಸುವ ಉಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಎನ್ನುವ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ಡಿಸಿಎಂಗಳಾದ ಅಶ್ವಥ್ ನಾರಾಯಣ್, ಗೋವಿಂದ್ ಕಾರಜೋಳ, ಸಚಿವರಾದ ಸಿಟಿ ರವಿ, ಈಶ್ವರಪ್ಪ, ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಪಕ್ಷದ ಶಾಸಕರು, ಸಂಸದರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕವಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾನೆ. ದನಗಾಹಿ ಬಾಲಕನು ಆದಾನು ರಾಷ್ಟ್ರ ರಥ ಚಾಲಕನು. ದನ ಕಾಯುವ ಹುಡುಗನಿಗೂ ಸಂಸ್ಕಾರಗಳು, ಸಂಘಟನೆಯ ಶಕ್ತಿ ಸಿಕ್ಕಿದಾಗ ಅವ ರಾಷ್ಟ್ರ ರಥ ಚಾಲಕ ಆಗ್ತಾನೆ ಅಂತ ಕವಿ ಬರೀತಾನೆ. ನನಗೆನ್ನಿಸ್ತದೆ ಈ ಹಾಡು ಎಲ್ಲಿ ಅನ್ವರ್ಥ ಆಗುತ್ತೆ ಕೇಳಿದ್ರೆ, ಒಬ್ಬ ಚಾಮಾರ ಹುಡುಗ ಈ ದೇಶದ ಪ್ರಧಾನಮಂತ್ರಿ ಆಗಬಲ್ಲ, ನಿಂಬೆಹಣ್ಣು ಮಾರತಕ್ಕಂಥ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಆಗಬಲ್ಲ, ಮತಗಟ್ಟೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷನಾಗಬಲ್ಲ ಹೇಳಿದ್ರೆ ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ನಿಕಟಪೂರ್ವ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು. ಈ ರಾಜ್ಯದಲ್ಲಿ 2018ರಲ್ಲಿ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದರು. ಯಡಿಯೂರಪ್ಪನ ನೇತೃತ್ವದ ಪಾರ್ಟಿಯನ್ನು ಆಶೀರ್ವಾದವನ್ನು ಮಾಡಿದರು. ಹಿಂಬಾಗಿಲಿನಿಂದ ಬೇರೆ ಯಾರೋ ಮುಖ್ಯಮಂತ್ರಿಗಳಾದರು. ಆದರೆ ಮತ್ತೆ 2019ರಲ್ಲಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು. ನಮ್ಮ ಪಾರ್ಟಿಯ ನಿಯಮದ ಪ್ರಕಾರ ಒಬ್ಬನಿಗೆ ಒಂದೇ ಹುದ್ದೆ ಅನ್ವರ್ಥವಾಗಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ತೆರವುಗೊಂಡಿರತಕ್ಕಂಥ ಸ್ಥಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಅಮಿತ್ ಶಾ ಅವರು ನನ್ನನ್ನು ನಿಯುಕ್ತಿಗೊಳಿಸಿದರು. ರಾಜ್ಯಾಧ್ಯಕ್ಷನಾಗಿ ನಿಯುಕ್ತಿ ಆದೆ. ಆಗ ಬಹಳ ಭಯ, ಆತಂಕ, ಭಯ ಮತ್ತು ಆತಂಕದ ಮಧ್ಯೆ ನಾನು ಕಾರ್ಯಕ್ರಮಕ್ಕೆ ಬಂದೆ. ಧ್ವಜವನ್ನು ತಗೊಂಡ ಮೇಲೆ ನನಗೆ ಆತ್ಮವಿಶ್ವಾಸ ಹೆಚ್ಚಾಯಿತು. ಯಾಕೆ ಆತ್ಮವಿಶ್ವಾಸ, ಭಯ ಯಾಕೆ ಕೇಳಿದ್ರೆ, ಎಂಥ ಶ್ರೇಷ್ಠ ಆಗಿರ್ತಕ್ಕಂತಹ ಎ ಕೆ ಸುಬ್ಬಯ್ಯರಿಂದ ಹಿಡಿದು ಬಿ ಬಿ ಶಿವಪ್ಪರಿಂದ ಹಿಡಿದು ಸನ್ಮಾನ್ಯ ಯಡಿಯೂರಪ್ಪರಂತಹ, ಅನಂತಕುಮಾರ್ರಂತಹ, ಶೇಡಂರಂತಹ, ಜಗದೀಶ್ ಶೆಟ್ಟರ್ ಅಂತಹ, ಸದಾನಂದಗೌಡರಂತಹ, ಪ್ರಹ್ಲಾದ್ ಜೋಶಿ ಅಂತಹ
ಹಿರಿಯರು ತಗೊಂಡಿರತಕ್ಕಂತ ಅಧ್ಯಕ್ಷನ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಎನ್ನುವಂತ ಭಯ ನನ್ನ ಕಾಡಿತು. ಆದರೆ ಯಾವ ಯಡಿಯೂರಪ್ಪ ನನಗೆ ಧ್ವಜವನ್ನು ಕೊಟ್ಟು ಮುನ್ನುಗ್ಗು ನಿನ್ನ ಹಿಂದೆ ನಾವಿದ್ದೇವೆ ಅಂತ ಹೇಳಿದ ಮೇಲೆ ನನಗೆ ಆತ್ಮವಿಶ್ವಾಸ ಬಂತು. ಆ ನಂತರ ನಾನು ಅಹಲ್ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಆ ವಿಶ್ವಾಸ ನನಗೆ ಹೆಚ್ಚಾಯಿತು. ಪ್ರಾರಂಭದಲ್ಲಿ ನಾನು ಜವಾಬ್ದಾರಿಯನ್ನು ತಗೊಂಡಾಗ ನನಗನ್ನಿಸಿತು ನಾನು ಕರಾವಳಿ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳನ್ನು ಕಂಡಿದ್ದೇನೆ, ಇಷ್ಟು ದೊಡ್ಡದಾಗಿರ್ತಕ್ಕಂಥ ರಾಜ್ಯವನ್ನು ಕಂಡಿದ್ದೇನೆ. ಈ ರಾಜ್ಯವನ್ನು ಇದಾಗಿತ್ತು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.